ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣಗಳ ಸಂಘರ್ಷ ತೀವ್ರವಾಗ್ತಾ ಇದೆ ನಿನ್ನೆಷ್ಟೇ ಜಮೀರ್ ಅಹಮದ್ ಖಾನ್ ಗೆ ಎಚ್ಚರಿಕೆ ಕೊಟ್ಟಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟ ಮರುದಿನವೇ ಸಿದ್ದರಾಮಯ್ಯನವರು ಜಮೀರ್ ಅವರನ್ನು ಹೊಗಳಿದ್ದಾರೆ ಶಾಸಕ ಜಮೀರ್ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹೊಗಳಿಕೆಯ ಮಾತುಗಳನ್ನು ಆಡಿದ್ದಾರೆ ಜಮೀರ್ ಮನುಷ್ಯತ್ವ ಇರುವಂತ ನಾಯಕ ಯಾರೇ ಬಂದರೂ ಜಮೀರ್ ಸಹಾಯ ಮಾಡುತ್ತಾರೆ ಸಾಲ ಮಾಡಿಯಾದರೂ ಜಮೀರ್ ಸಹಾಯ ಮಾಡುತ್ತಾರೆ ಇಂತಹ ಶಾಸಕರನ್ನು ಪಡೆದ ಚಾಮರಾಜಪೇಟೆ ಜನ ನಿಜಕ್ಕೂ ಧನ್ಯರು ಅಂತ ಆಪ್ತ ಜಮೀರ್ ಅಹಮದ್ ಬಗ್ಗೆ ಸಿದ್ದರಾಮಯ್ಯನವರು ಹೊಗಳಿಕೆಯ ಮಾತುಗಳನ್ನು ಆಡುವ ಮುಖಾಂತರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗೆ ಟಾಂಗ್ ಕೊಟ್ಟಿದ್ದಾರೆ ನಿನ್ನೆ ಜಮೀರ್ ಗೆ ಎಚ್ಚರಿಕೆ ಕೊಟ್ಟಿದ್ರು ಕೆಪಿಸಿಸಿ ಅಧ್ಯಕ್ಷರು ಇವತ್ತು ಸಿದ್ದರಾಮಯ್ಯನವರು ಬಂದು ಜಮೀರ್ ಅವರನ್ನು ಹೊಗಳುತ್ತಾರೆ ನಿನ್ನೆ ಕೆಪಿಸಿಸಿ ಅಧ್ಯಕ್ಷರು ಜಮೀರ್ ಅವರಿಗೆ ಎಚ್ಚರಿಕೆ ಕೊಡ್ತಾರೆ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಎಚ್ಚರಿಕೆ ಕೊಟ್ಟರೂ ಪರವಾಗಿಲ್ಲ ನಿಮ್ಮ ಜೊತೆ ನಾನು ಇದೀನಿ ಅಂತ ಸಿದ್ದರಾಮಯ್ಯನವರು ಇವಾಗ ಪರೋಕ್ಷವಾಗಿ ಹೇಳಿದಂತಾಯಿತು ಈಗ ಈ ಬಡವರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಜಮೀನ್ ಖಾನ್ ಅವರು ನಾನು ನೋಡ್ತಾ ಇದೀನಿ ಕಳೆದ ಅವರು ಎಂಎಲ್ಎ ಎರಡು ಸಾರಿ ಎಂಎಲ್ಎ ಆದ್ಮೇಲಿಂದ ನಾನು ನೋಡ್ತಾ ಇದೀನಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಈಗ ಬಹುಶಃ ಮನುಷ್ಯತ್ವ ಇರತಕ್ಕಂತ ಎಂಎಲ್ಎ ಯಾರೇ ಕಷ್ಟ ಅಂತ ಬರಲಿ ಅವ್ರ ಕೈಲಿ ಇಲ್ಲದೆ ಹೋದ್ರೂ ಕೂಡ ಸಾಲ ಮಾಡೋರು ಕೊಡ್ತಾರೆ ದಟ್ ಇಸ್ ನೇಚರ್ ಅದು ಎಲ್ಲರೂ ಎಲ್ಲರೂ ಮಾಡಲ್ಲ ಹಾಗೆ ಸೊ ಇಂಥ ಒಬ್ಬ ಒಳ್ಳೆ ಎಂಎಲ್ಎ ಅನ್ನು ನೀವು ಚಾಮರಾಜಪೇಟೆ ಅವರು ಪಡ್ಕೊಂಡಿದ್ದೀರಿ ನೀವೆಲ್ಲ ಧನ್ಯರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಆಹಾರ ಪದಾರ್ಥಗಳನ್ನು ಹಣ ಕೊಡ್ತಕ್ಕಂಥದ್ದನ್ನು ಇದಕ್ಕೆ ಚಾಲನೆ ಕೊಟ್ಟು ಜಮೀರ್ ಅಹಮದ್ ಖಾನ್ ಅವರಿಗೆ ಧನ್ಯವಾದ ಹೇಳಿ ಅವರೆಲ್ಲ ಸಂಘಟಕರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮತ್ತೆ ಇದು ಇವತ್ತು ಸಿದ್ದರಾಮಯ್ಯನವರು ಚಾಮರಾಜಪೇಟೆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೆ ಅಂತ ಸಿದ್ದರಾಮಯ್ಯನವರು ಹೋಗಿದ್ದಾರೆ ಜಮೀರ್ ಅಹಮದ್ ಅವರೇ ಕರೆಸ್ಕೊಂಡಿದ್ದಾರೆ ಅವ್ರನ್ನ ಆಗಾಗ್ಗೆ ಸಿದ್ದರಾಮಯ್ಯನವ್ರನ್ನ ಕ್ಷೇತ್ರಕ್ಕೆ ಕರೆಸ್ಕೋತಾ ಇರ್ತಾರೆ ಜಮೀರ್ ಅಹಮದ್ ಅವರು ಸೊ ಇವತ್ತು ಕೂಡ ಹಾಗೆ ಹೋದಾಗ ಕೆಲವು ಮೆಚ್ಚುಗೆಯ ಮಾತುಗಳನ್ನು ಸಿದ್ದರಾಮಯ್ಯನವರು ಆಡಿದ್ದಾರೆ ಅಲ್ಲಿಗೆ ನೋಡೋಣ ಒಂದು ಬಣದ ರೂಪ ಪಡ್ಕೊಳ್ತಾ ಇದೆ ಅಂತನ್ಬಿಟ್ಟು ಆದರೆ ಮುಂದಿನ ಬಾರಿಯೂ ನಾನು ಬದಾಮಿಯಲ್ಲೇ ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಮುಂದಿನ ಬಾರಿ ಕೂಡ ನಾನು ಬಾದಾಮಿಯಲ್ಲೇ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನನ್ನನ್ನು ಪದೇ ಪದೇ ಚಾಮರಾಜಪೇಟೆಗೆ ಯಾಕೆ ಬರ್ತೀರಾ ಅಂತ ಜನ ಕೇಳ್ತಾರೆ ನೀವೇನಾದ್ರೂ ಇಲ್ಲಿ ಚುನಾವಣೆಗೆ ನಿಂತ್ಕೋತೀರಾ ಅಂತ ಆದರೆ ತಮ್ಮ ಕ್ಷೇತ್ರಕ್ಕೆ ಜಮೀರ್ ಕರೀತಾರೆ ಅದಕ್ಕೆ ನಾನು ಬರ್ತಿರ್ತೀನಿ ಚಾಮರಾಜಪೇಟೆಯಲ್ಲೇ ಸ್ಪರ್ಧಿಸಿ ಅಂತ ಜಮೀರ್ ಹೇಳ್ತಾರೆ ಅದು ಜಮೀರ್ ಖಾನ್ ಅವರ ಔದಾರ್ಯ ಆದರೆ ನಾನು ಬಾದಾಮಿಯಲ್ಲೇ ಸ್ಪರ್ಧೆ ಮಾಡ್ತೀನಿ ಅಲ್ಲೇ ನಿಲ್ತೀನಿ ಜಮೀರ್ ಇಲ್ಲೇ ಗೆದ್ದು ಸಚಿವರಾಗಲಿ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಎಲ್ಲ ಸಾರಿನೂ ಕೂಡ ನನ್ನ ಕೈಯಲ್ಲೇ ಸವಲತ್ತುಗಳನ್ನು ವಿತರಣೆ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಿಂದೆನೂ ಮಾಡಿಸಿದ್ರು ಈಗಲೂ ಕೂಡ ಮಾಡಿಸ್ತಾ ಇದ್ದಾರೆ ಅದಕ್ಕೆ ಬಹಳ ಜನ ನನಗೆ ಪ್ರಶ್ನೆ ಕೇಳ್ತಾರೆ ಏನು ಸರ್ ಚಾಮರಾಜಪೇಟೆಗೆ ಪದೇ ಪದೇ ಹೋಗ್ತೀರಿ ನೀವು ಅಂತ ಪದೇ ಪದೇ ಕರೀತಾ ಇದ್ದಾರೆ ಅದಕ್ಕೋಸ್ಕರ ಬರ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ಏನು ಸರ್ ಬಾದಾಮಿ ಬಿಟ್ಬಿಟ್ಟು ಚಾಮರಾಜಪೇಟೆಗೆ ಬಂದು ನಿಂತ್ಕೊತೀರ ಎಲೆಕ್ಷನ್ಗೆ ಅಂತ ಹೇಳ್ತಾರೆ ಅದು ಜಮೀರ್ ಖಾನ್ ಅವರ ಔದಾರ್ಯ ಬನ್ನಿ ಸರ್ ನಮ್ಮ ಕ್ಷೇತ್ರದಲ್ಲಿ ನಿಂತ್ಕೊಳ್ಳಿ ಎಲೆಕ್ಷನ್ಗೆ ಅಂತ ಅದು ಔದಾರ್ಯ ನಾನು ಸದ್ಯಕ್ಕೆ ಬಾದಾಮಿಯಲ್ಲಿ ನಿಂತ್ಕೊತೀನಿ ಎಲೆಕ್ಷನ್ಗೆ ಇಲ್ಲ ಜಮೀರ್ ಅಹಮದ್ ಖಾನ್ ಅವರು ಗೆದ್ದು ಬಂದು ಸರ್ಕಾರದಿಲ್ಲದವ್ರು ಬಹಳ ಮುಖ್ಯ ಅಂತ ಅದೇನೇ ಇರಲಿ ಈ ಬಾರಿ ಯೋಚನೆ ಮಾಡೋಣ ಆಮೇಲೆ ಎಲ್ಲ ಹಾಗೆ ಈ ಸ್ಪಷ್ಟೀಕರಣ ಕೂಡ ಇವತ್ತು ಸಿದ್ದರಾಮಯ್ಯನವರಿಂದ ಬಂದಿರತಕ್ಕಂಥದ್ದು ಸಿದ್ದರಾಮಯ್ಯನವರನ್ನ ಜಮೀರ್ ಅಹಮದ್ ಖಾನ್ ಅವರು ಹೆಚ್ಚೆಚ್ಚು ತಮ್ಮ ಜೊತೆನಲ್ಲಿ ಗುರುತಿಸ್ಕೊಳ್ಳೋ ಹಾಗೆ ಮಾಡ್ತಾ ತಮ್ಮ ಜೊತೆನಲ್ಲಿ ಗುರುತಿಸ್ಕೋತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಜೊತೆನಲ್ಲಿ ಆ ಫುಡ್ ಪ್ಯಾಕೆಟ್ ಎಲ್ಲ ಹಂಚಬೇಕಾದ್ರೆ ಒಂದು ಕಡೆ ಜಮೀರ್ ಅಹಮದ್ ಅವ್ರ ಫೋಟೋ ಮತ್ತೊಂದು ಕಡೆ ಸಿದ್ದರಾಮಯ್ಯನವ್ರ ಫೋಟೋ ಕೆ ಪಿ ಸಿ ಸಿ ಅಧ್ಯಕ್ಷರ ಫೋಟೋ ಇಲ್ಲವೇ ಇಲ್ಲ ಸೊ ಹಾಗಾಗಿ ಇದು ಸಿದ್ದರಾಮಯ್ಯ ಡಿ ಕೆ ಶಿ ಬಣಗಳ ಸಂಘರ್ಷ ತೀವ್ರವಾಗ್ತಾ ಇದೆ ಅಂತಕ್ಕಂಥದ್ದು
ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್ ಜಮೀರ್ ಅವರು ಸಿದ್ದರಾಮಯ್ಯ ಅವರನ್ನ ಅವ್ರ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗೋದು ಹೊಸದೇನೂ ಅಲ್ಲ. ಆಗಾಗ್ಗೆ ಯಾವ್ಯಾವುದು ಇನಾಗ್ರೇಷನ್ ಅದು ಇದು ಏನೇ ಇದ್ರೂ ಕರ್ಕೊಂಡು ಹೋಗ್ತಿರ್ತಾರೆ. ಬಟ್ ಈಗ ಡಿ ಕೆ ಶಿವಕುಮಾರ್ದ ಒಂದು ಬಣ, ಸಿದ್ದರಾಮಯ್ಯನವ್ರದೇ ಒಂದು ಬಣ, ಆ ಬಣದಲ್ಲಿ ಜಮೀರ್ ಇದ್ದಾರೆ, ಆ ಥರದ ಭಿನ್ನಾಭಿಪ್ರಾಯಗಳು ಕಾಂಗ್ರೆಸ್ನಲ್ಲಿ ಕಂಡು ಬರ್ತಾ ಇದೆಯಾ ಅಂತ. ಅರವಿಂದ್, ಸಿದ್ದರಾಮಯ್ಯನವರು ಈಗ ಮತ್ತೆ ದಕ್ಷಿಣ ಕರ್ನಾಟಕಕ್ಕೆ ಈ ಕಡೆನೆ ಕಣ್ಣು ಹಾಕಿದ್ದಾರೆ, ಈ ಕಡೆನೇ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಮನಸ್ಸಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಇದನ್ನು ಸ್ಪಷ್ಟವಾಗಿ ನಿರಾಕರಿಸ್ತಾನೂ ಇಲ್ಲ, ಅವರು ಇಲ್ಲ ಇಷ್ಟ ಇದೆ ಇಲ್ಲೇ ಬಂದಿಲ್ತೇನೆ ಅಂತಲೂ ಹೇಳ್ತಿಲ್ಲ. ಅದರಲ್ಲೂ ಪ್ರಮುಖವಾಗಿ ಬಾದಾಮಿ ಬಿಟ್ಟು ಚಾಮರಾಜಪೇಟೆ ಕ್ಷೇತ್ರಕ್ಕೆ ಬರ್ತಾರೆ ಅಂತ ಬಹಳ ದಿನಗಳಿಂದಲೂ ಕೂಡ ಮಾತುಗಳು ಕೇಳಿ ಬರ್ತಿದ್ದಾವೆ. ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಹೇಳ್ತಿಲ್ಲ, ಆದರೆ ಅವ್ರ ಮಾತುಗಳಲ್ಲಿ ಒಂದಂತೂ ಅರ್ಥ ಆಗ್ತಿದೆ, ಅವ್ರಿಗೆ ಎಲ್ಲ ಒಂದು ಕಡೆ ಚಾಮರಾಜಪೇಟೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ಮನಸ್ಸಿದೆ ಅಂತ. ಆ ಥರದೊಂದು ಸುಳಿವು ಇವತ್ತು ಕೂಡ ಅವರು ಕೊಟ್ಟಿದ್ದಾರೆ. ಇವತ್ತು ಜಮೀರ್ ಅಹಮದ್ ಅವ್ರ ಕ್ಷೇತ್ರದಲ್ಲಿ ಫುಡ್ ಕಿಟ್ಗಳನ್ನ ಹಂಚಿಕೆ ಕಾರ್ಯಕ್ರಮ ಇತ್ತು. ಈ ಎರಡನೇ ಅಲೆಯಲ್ಲೇ ನಾಲ್ಕೈದು ಸಲ ಕಾರ್ಯಕ್ರಮ ಮಾಡಿದ್ದಾರೆ ಜಮೀರ್ ಅಹಮದ್ ಅವರು. ಪ್ರತಿ ಸಲನೂ ಕೂಡ ಸಿದ್ದರಾಮಯ್ಯನವರು ಹೋಗಿದ್ದಾರೆ ಎಲ್ಲ ಒಂದು ಕಡೆ ತಮ್ಮ ಕ್ಷೇತ್ರದಲ್ಲಿ ಅವ್ರನ್ನ ಬಿಂಬಿಸೋದಕ್ಕೆ, ಅವ್ರನ್ನ ಪ್ರೊಜೆಕ್ಟ್ ಮಾಡೋದಕ್ಕೆ ಜಮೀರ್ ಅಹಮದ್ ಅವರು ಕೂಡ ಪ್ರಯತ್ನ ಪಡ್ತಿದ್ದಾರೆ ಅಂತ. ಇವತ್ತು ಸ್ಟೇಜ್ನಲ್ಲಿ ತುಂಬ ಜನ ಪ್ರಶ್ನೆ ಮಾಡ್ತಾರೆ, ಯಾಕೆ ನಾನು ಇಲ್ಲಿ ಬರ್ತಾ ಇದ್ದೀನಿ ಅನ್ನುವಂಥ ಪ್ರಶ್ನೆ ಅವರೇ ಸ್ಪಷ್ಟೀಕರಣ ಕೊಟ್ಟರು. ಅದಕ್ಕೆ ಚಾಮರಾಜಪೇಟೆಗೆ ನಾನು ಪದೇ ಪದೇ ಬರ್ತಿರೋದಕ್ಕೆ ಕಾರಣ ಅವರು ಪದೇ ಪದೇ ಕರೀತಾ ಇದ್ದಾರೆ, ಇಲ್ಲಿ ನಿಂತ್ಕೊಳ್ಳಿ ಅನ್ನುವಂತಹ ಅವರು ಒತ್ತಾಯ ಮಾಡ್ತಿದ್ದಾರೆ, ಇದು ಅವರ ಔದಾರ್ಯ. ಆ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ರು ಸಿದ್ದರಾಮಯ್ಯ ಅವರು. ಅದೇ ಸಂದರ್ಭದಲ್ಲಿ ಸ್ಟೇಜ್ನಲ್ಲೇ ನೀವು ಇಲ್ಲೇ ನಿಂತ್ಕೋಬೇಕು ಅಂತ ಜಮೀರ್ ಅಹಮದ್ ಅವರು ಕೂಡ ಒತ್ತಾಯ ಮಾಡಿದ್ರು. ಸಿದ್ದರಾಮಯ್ಯ ಜಮೀರ್ ಅಹಮದ್ ಬೆಂಬಲಿಗರು ಕೂಡ ಜೋರು ದನಿಯಲ್ಲಿ ನೀವು ಇಲ್ಲೇ ನಿಂತ್ಕೋಬೇಕು, ಚಾಮರಾಜಪೇಟೆಯಲ್ಲಿ ನಿಂತ್ಕೋಬೇಕು, ಬಾದಾಮಿಲಿ ಬೇಡ ಅನ್ನುವಂತಹ ಕೂಗು ಕೂಡ ಹಾಕಿದ್ರು. ಅದೇನೇ ಇರಲಿ, ಆಮೇಲೆ ನೋಡೋಣ ಅನ್ನುವಂಥ ಮಾತನ್ನು ಕೂಡ ಅಲ್ಲಿಗೆ ಹೇಳಿ ಆ ಮಾತನ್ನು ಅವರು ಅಲ್ಲಿಗೆ ಕತ್ತರಿಸಿದ್ರು. ಆದರೆ ಇಲ್ಲಿ ಇನ್ನೊಂದೇನಂತಂದರೆ, ನಿನ್ನೆಯಷ್ಟೇ ಡಿ ಕೆ ಶಿವಕುಮಾರ್ ಅವರು ಒಂದು ಪ್ರೆಸ್ ನೋಟ್ ಹೊರಡಿಸಿ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಜಮೀರ್ ಅಹಮದ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸರಿಯಲ್ಲ, ಒಂದು ಪಕ್ಷವನ್ನು ಪ್ರತಿನಿಧಿಸುವವರು ನೀವು ವೈಯಕ್ತಿಕವಾಗಿ ಟೀಕೆ ಮಾಡಬೇಡಿ ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ರು. ಮಾರನೇ ದಿನ ಇವತ್ತಾಗಲೇ ಜಮೀರ್ ಅಹಮದ್ ಅವ್ರನ್ನ ಸಿದ್ದರಾಮಯ್ಯನವರು ಒಂದು ರೀತಿ ಶ್ಲಾಘನೆ ಮಾಡೋ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ತಾಂತ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಇಲ್ಲಿ ವಿಶ್ಲೇಷಣೆ ಮಾಡಲಾಗ್ತಿದೆ. ಜಮೀರ್ ಅಹಮದ್ ಅವರು ತುಂಬ ಉತ್ತಮ ಮನುಷ್ಯ, ಇಲ್ಲಿ ತುಂಬ ಜನಕ್ಕೆ ಸಹಾಯ ಮಾಡ್ತಿದ್ದಾರೆ, ಸಾಲ ಮಾಡಿ ಸಹಾಯ ಮಾಡ್ತಿದ್ದಾರೆ. ಈ ಕ್ಷೇತ್ರದ ಜನ ಅಂಥವ್ರನ್ನ ಪಡೆದಿರೋದಕ್ಕೆ ಧನ್ಯರು ಅಂತೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿ ಶ್ಲಾಘನೆ ವ್ಯಕ್ತಪಡಿಸಿದ್ರು. ಜೊತೆಗೆ ನಿನ್ನೆ ಏನು ಅವರು ಎಚ್ಚರಿಕೆ ಕೊಟ್ಟಿದ್ರು ಅದು ಅವ್ರು ಗೊತ್ತಿದ್ರು ಕೂಡ ಟಾಂತ್ ಕೊಡೋ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಅಂದ್ರೆ ಕೂಡ ಹೇಳಾಗ್ತಿದೆ. ಇಲ್ಲಿ ಒಂದು ಕಡೆ ಬಣರಾಜ್ ಕಣ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಈ ಕ್ಷೇತ್ರದ ಮೇಲೂ ಕೂಡ ಕಣ್ಣು. ಹಾಗಾಗಿ ತಮ್ಮ ಶಿಷ್ಯನನ್ನು ಇವತ್ತು ಬೆಂಬಲಿಸಿಕೊಂಡಿದ್ದಾರೆ ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ, ಅದು ಆ ಥರ ಏನಾದರೂ ಬಣ ರಾಜಕಾರಣ ಅಂತ ಇದ್ದರೆ ಅದು ಇನ್ನೂ ಮುಂದುವರಿಯುತ್ತೆ, ಇಷ್ಟಕ್ಕೆ ನಿಲ್ಲಲ್ಲ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣ ಅಂತಕ್ಕಂಥದ್ದು, ಈಗ ಸದ್ಯಕ್ಕೆ ಯಾವುದೇ ಚುನಾವಣೆ ಇಲ್ಲ, ಹಾಗಾಗಿದೆ. ಚುನಾವಣೆ ಹತ್ತಿರ ಬರ್ತಾ ಬರ್ತಾ ಒಂದು ವೇಳೆ ಆ ಥರದ್ದಿದ್ದರೆ ಅದು ನಿಜಕ್ಕೂ ಕೂಡ ತಾರಕಕ್ಕೆ ಹೋಗುತ್ತೆ. ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಓಕೆ.